ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ ನಮಸ್ಕಾರ ಗಳೇರೆ ಡಿಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿ ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯ ಎರಡು ಸಾವಿರದ ಇಪ್ಪತ್ತೊಂದರ ರಾಶಿ ಫಲ ಹೇಗಿದೆ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ಕರ್ಕಾಟಕ ರಾಶಿಯ ಒಂದು ವಿಷಯಕ್ಕೆ ಬಂದರೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪದ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರಗಳ ಸೇರಿ ಕರ್ಕಾಟಕ ರಾಶಿಯಾಗುತ್ತೆ ಇನ್ನು ಮೊದಲನೇದಾಗಿ ನಿಮಗೆ ಈ ಒಂದು ವರ್ಷದ ನಿಮಗೆ ಒಳ್ಳೆಯ ಒಂದು ವಿಷಯ ಹೇಳಬೇಕು ಅಂದರೆ ನಿಮಗೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಒಂದು ವರ್ಷ ಏನಿದೆ ನಿಮಗೆ ತುಂಬ ಒಂದು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಅಂದ್ಕೊಂಡೇ ಇರೋಷ್ಟು ನಿಮಗೆ ಒಂದು ಒಳ್ಳೆಯ ಒಂದು ಲಾಭಗಳು ನಿಮಗೆ ನೀವು ಅಂದ್ಕೊಂಡೇ ಇರೋವಂಥ ಒಂದು ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಿಗಳಿಗೂ ಕೂಡ ಈ ಒಂದು ಸಮಯ ಏನಿದೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಈ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆ ತುಂಬಾ ಒಂದು ಲಾಸಸ್ ಆಗಿರುತ್ತೆ ನೀವೇನಾದರೂ ವಿಶೇಷವಾಗಿ ವ್ಯಾಪಾರಿಗಳಾಗಿದ್ದರೆ ಈ ಒಂದು ಕರ್ನಾಟಕ ರಾಶಿಯವ್ರಿಗೆ ಈ ಒಂದು ವ್ಯಾಪಾರ ವ್ಯಾಪಾರ ಏನಾದರೂ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ಅಂದರೆ ನಿಮ್ಗೆ ಒಂದು ಬೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದಲ್ಲೂ ಕೂಡ ನಿಮಗೆ ತುಂಬ ಒಂದು ಉತ್ತಮವಂತಹ ಒಂದು ಆರೋಗ್ಯ ನಿಮಗೆ ಈ ಒಂದು ವರ್ಷ ಪೂರ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ನಿಮಗೆ ದೊಡ್ಡ ಒಂದು ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಯಾವುದೇ ರೀತಿಯಂಥ ಒಂದು ಪ್ರಾಬ್ಲಮ್ಸ್ ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ವಿದೇಶಕ್ಕೆ ಹೋಗೋ ಒಂದು ಇಚ್ಛೆಯನ್ನು ನೀವು ಹಿಂದೆ ಹೊಂದಿದ್ರಿ ಅಥವಾ ಏನಾದರೂ ಒಂದು ಪ್ಲಾನಿಂಗ್ ಮಾಡ್ತಿದ್ರೆ ವಿದೇಶಕ್ಕೆ ಹೋಗಿ ಓದೋಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ವಿಷಯಕ್ಕಾಗಲಿ ನೀವು ಹೋಗಬೇಕು ಅಂತಿದ್ರೆ ಆ ಒಂದು ಇಚ್ಛೆ ನೀವು ಈ ಒಂದು ವರ್ಷದಲ್ಲಿ ನೀವು ಈಡೇರಿಸ್ಕೊಬೋದು ಅಂತಲೇ ಹೇಳ್ಬೋದು ಅಂದರೆ ಅದಕ್ಕೆ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿದ್ರೆ ನೈಂಟಿ ಪರ್ಸೆಂಟ್ ನಿಮಗೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಗೆ ಏನಾದರೂ ಒಂದು ಶಿವ ಏನಾದರೂ ಒಂದು ತೊಂದರೆಗಳಾಗ್ತಿದೆ ಅಥವಾ ಏನಾದರೂ ಒಂದು ಕಷ್ಟ ಬಂದಾಗ ನೀವು ಶಿವಾಷ್ಟೋತ್ತರ ಅಂದರೆ ಶಿವನ ಒಂದು ಮಂತ್ರಗಳಿರುತ್ತಲ್ಲ ಅದನ್ನು ನೀವು ಓದಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದಲ್ಲಿ ನಿಮಗೆ ಶುಭ ಸಂಖ್ಯೆ ನಿಮಗೆ ಎರಡು ಮೂರು ಏಳು ಹಾಗೂ ಒಂಬತ್ತಾಗಿರುತ್ತೆ ಇನ್ನು ಎರಡನೇದಾಗಿ ಸಿಂಹರಾಶಿಯ ಒಂದು ವಿಷಯಕ್ಕೆ ಬಂದರೆ ಮಗ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರದ ಒಂದನೇ ಪದ ಸೇರಿ ಸಿಂಹರಾಶಿಯಾಗುತ್ತೆ ಇನ್ನು ಈ ಒಂದು ವರ್ಷ ಏನಪ್ಪ ಅಂದರೆ ನೀವು ಸ್ವಲ್ಪ ನೀವು ಅಂದರೆ ಈ ನೀವು ಯಾವ ಒಂದು ಮಾತುಗಳಲ್ಲಿ ನಿಮಗೆ ಅಷ್ಟೊಂದು ಯೂಸ್ ಇರಲ್ವೋ ಅಂಥ ಒಂದು ಮಾತುಗಳನ್ನ ನೀವು ಆಡದೇ ಇದ್ದರೇನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಅಂದರೆ ನೀವು ಸಾಕಷ್ಟು ಸಮಯ ನೀವು ಮೌನವಾಗಿದ್ದರೆ ನಿಮಗೆ ತುಂಬ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ಏನಪ್ಪ ಅಂದರೆ ನಿಮ್ಮ ಹತ್ರ ಯಾರಾದರೂ ಜಗಳಾಡೋಕ್ಕೆ ಬಂದರೆ ಅಥವಾ ಏನಾದರೂ ಜಾಸ್ತಿ ಏನಾದರೂ ಮಾತಾಡೋಕ್ಕೆ ಬಂದರೆ ನೀವು ಕೂಡ ಅವರು ಅವರೊಂದಿಗೆ ನೀವು ಹೊರಟಾಗಿ ಮಾತಾಡಕ್ಕೆ ಹೋಗಬೇಡಿ ನೀವು ಆದಷ್ಟು ನಿಮ್ಮ ಒಂದು ಕೂಲನ್ನು ಅಂದರೆ ಕಂಟ್ರೋಲಾಗಿ ನೀವು ಇರೋಕ್ಕೆ ಟ್ರೈ ಮಾಡಿ ಯಾಕಂದರೆ ನೀವು ಸ್ವಲ್ಪ ಏನಾದರೂ ಕಂಟ್ರೋಲ್ ತಪ್ಪಿದ್ರೆ ಅಂದರೆ ಏನಾದರೂ ಒಂದು ಅನಾಹುತ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇದರ ಬಗ್ಗೆ ನೀವು ಅಂದರೆ ನಿಮ್ಮ ಒಂದು ಕೋಪನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಈ ಒಂದು ವರ್ಷ ನಿಮಗೆ ಕಷ್ಟಪಟ್ಟರೆ ಮಾತ್ರ ನಮಗೆ ಫಲ ಸಿಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರಿವಾಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕೆಲವೊಂದು ಸಿಚುವೇಶನ್ಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಅವಕಾಶಗಳಿಗೆ ಏನೂ ಕೊರತೆ ಇರೋದಿಲ್ಲ ಅಂದರೆ ನಿಮಗೆ ಆಪರ್ಚುನಿಟೀಸ್ ಅನ್ನೋದು ನಿಮಗೆ ಬರ್ತಾನೆ ಇರುತ್ತೆ ಆದರೆ ನೀವು ಅದನ್ನು ಹೇಗೆ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಒಂದು ಲೈಫ್ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ತುಂಬ ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಂದು ಶುಭ ಕಾರ್ಯ ನಡೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗೆ ನಿಮಗೆ ಈ ಒಂದು ವರ್ಷ ನಿಮಗೆ ನೀವೇನಾದರೂ ಒಂದು ಹೊಸ ಕೆಲಸ ಮಾಡ್ತಿದ್ದೀರಾ ಅಥವಾ ಹೊಸ ಒಂದು ಏನಾದರೂ ಒಂದು ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಏನಾದರೂ ಅಂದರೆ ಜನರ ಒಂದು ಸಹಾಯ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿಯ ವಿಷಯಕ್ಕೆ ಬಂದರೂ ಕೂಡ ಅಷ್ಟೇ ನಿಮಗೆ ಒಳ್ಳೆಯ ಒಂದು ವರ್ಷ ನಿಮಗೆ ಇದಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ ವಿಶೇಷವಾಗಿ ಏನಪ್ಪಾ ಅಂದರೆ ಆಕಸ್ಮಿಕ ಧನಲಾಭ ಈ ಒಂದು ವರ್ಷದಲ್ಲಿ ನಿಮಗೆ ಆಗೋ ಆಗುವಂಥ ಒಂದು ಸ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಸ್ವಲ್ಪ ನೀವು ಖರ್ಚನ್ನು ಕಮ್ಮಿ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯದು ಬಿಟ್ಟರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ವರ್ಷ ನಿಮಗೆ ನಿಮ್ಮ ಒಂದು ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಈ ಕಾರಣದಿಂದಾಗಿ ನಿಮಗೆ ವಿಶ್ರಾಂತಿ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಒಂದು ಆರೋಗ್ಯ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಸ್ವಲ್ಪ ಏರುಪೇರು ಅನ್ನೋದು ಈ ಒಂದು ವರ್ಷ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾವುದೇ ಅಂತ ಒಂದು ತೊಂದರೆ ಕೂಡ ಈ ಒಂದು ವರ್ಷ ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ನೀವು ವಿಶೇಷವಾಗಿ ವಿಷ್ಣು ಅಷ್ಟೋತ್ತರ ನೀವು ಪಠಿಸಿದರೆ ನಿಮಗೆ ಬಹಳನೇ ಒಂದು ಒಳ್ಳೆಯ ಒಂದು ಯೋಗ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಶುಭ ಸಂಖ್ಯೆ ಒಂದು ಮೂರು ಏಳು ಹಾಗೂ ಒಂಬತ್ತಾಗಿರುತ್ತೆ ಇನ್ನು ಮೂರನೇದಾಗಿ ರಾಶಿಯವರ ಒಂದು ವಿಷಯಕ್ಕೆ ಬಂದರೆ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಹಾಗೆ ಹಸ್ತ ನಕ್ಷತ್ರ ಹಾಗೂ ಚಿತ್ತ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದ ಈ ನಕ್ಷತ್ರಗಳು ಸೇರಿ ಕನ್ಯಾ ರಾಶಿ ಆಗುತ್ತೆ ನಿಮ್ಮ ಮೊದಲನೇ ವಿಷಯ ಹೇಳಬೇಕು ಅಂದರೆ ನಿಮಗೆ ವಿಶೇಷವಾಗಿ ಆಪರ್ಚುನಿಟೀಸ್ ಅಂದರೆ ಈ ಒಂದು ವರ್ಷದಲ್ಲಿ ನಿಮಗೆ ಅವಕಾಶಗಳು ಅನ್ನೋದು ತುಂಬ ಸಿಗುತ್ತೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಸದುಪಯೋಗ ಪಡಿಸ್ಕೊಂಡು ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಲೈಫ್ನ ಹೇಗೆ ಚೆನ್ನಾಗಿ ಮಾಡ್ಕೊತೀರ ಅನ್ನೋದ್ರ ಮೇಲೆ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ನಿಮಗೆ ಸಮಯ ಪ್ರಜ್ಞೆ ಅಂದರೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಈ ಒಂದು ಕಾರಣದಿಂದಾಗಿ ನಿಮಗೆ ಇರುವಂಥ ಒಂದು ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಇನ್ನೊಬ್ಬರ ಇನ್ನೊಬ್ಬರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಇಂಥ ಒಂದು ಇಂಥ ಸಾಕಷ್ಟು ವಿಷಯಗಳು ನಿಮಗೆ ಕಮ್ಮಿ ಆಗಲಿದೆ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಇದಲ್ಲದೆ ನೀವು ಬೇಡದ ವಿಚಾರಗಳಿಗೆ ನೀವು ತಲೆ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಇದರಿಂದ ನಿಮಗೆ ತುಂಬ ಕಷ್ಟಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಆದಷ್ಟು ನೀವು ನಿಮ್ಮ ಪಾಡಿಗೆ ನೀವು ಇರೋಕ್ಕೆ ಟ್ರೈ ಮಾಡಿ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಲಾಭಗಳು ಸಿಗುತ್ತೆ ನಿಮಗೆ ಅವರಿಂದ ಏನಾದರೂ ಒಂದು ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಅಥವಾ ಯಾ ವಿಷಯಕ್ಕೆ ನಿಮಗೆ ಹೆಲ್ಪ್ ಬೇಕಾದ್ರೂ ಅವರು ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನಿಮಗೆ ಈ ಒಂದು ವರ್ಷ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಅಂತ ಒಂದು ತೊಂದರೆಗಳು ಇರೋದಿಲ್ಲ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ವೃದ್ಧಿ ಕೂಡ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ನಿಮ್ಮ ಒಂದು ಇಷ್ಟಾರ್ಥಗಳು ಕೂಡ ನಿಮಗೆ ಸಿದ್ಧಿಸುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಈ ಒಂದು ವರ್ಷದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯ ಮಾತುಗಳಿಂದ ಸಾಕಷ್ಟು ಜನರನ್ನು ಮೆಚ್ಚಿಸ್ತೀರಾ ಹಾಗೆ ಇದರಿಂದ ನಿಮ್ಮ ಒಂದು ಕೆಲಸ ಕ್ಷೇತ್ರ ಕ್ಷೇತ್ರದಲ್ಲಿ ಅಂದರೆ ನೀವು ಕೆಲಸ ಮಾಡೋ ಒಂದು ಕ್ಷೇತ್ರಗಳಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಹೆಸರನ್ನು ನೀವು ಗಳಿಸ್ತೀರಾ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ನಿಮಗೆ ವಿಶೇಷವಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಒಂದು ಗಾದೆ ಏನಿದೆ ಇದರ ಒಂದು ನಿಜವಾದ ಅರ್ಥ ಅಂದರೆ ನಿಜವಾದ ಒಂದು ಪ್ರಾಕ್ಟಿಕಲ್ ಅರ್ಥ ನಿಮಗೆ ಈ ಒಂದು ವರ್ಷ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಇನ್ನು ನೀವು ಈ ವರ್ಷ ವಿಶೇಷವಾಗಿ ನಿಮಗೆ ನಕಾರಾತ್ಮಕ ಯೋಚನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ಏನಿದೆ ಇದನ್ನು ನೀವು ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಆದಷ್ಟು ಈ ಒಂದು ಯೋಚನೆಗಳಾಗಲಿ ಯಾವುದು ಬೇಡದಿರೋ ಯೋಚನೆಗಳನ್ನ ನೀವು ಕಮ್ಮಿ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಒಂದು ಯೋಗ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರ್ಷ ವಿಶೇಷವಾಗಿ ಇದಲ್ಲದೆ ನಿಮಗೆ ನೂತನ ವಾಹನ ಅಂದರೆ ಹೊಸ ಒಂದು ವಾಹನವನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಇದೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಕೂಡ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮಗೆ ಗಣೇಶ ಗಣೇಶಷ್ಟೋತ್ತರ ನೀವು ಓದೋದರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯ ಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಶುಭ ಸಂಖ್ಯೆ ಮೂರು ಐದು ಹಾಗೂ ಆರಾಗಿರುತ್ತೆ ಆಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟು ಫ್ರೆಂಡ್ಸ್ ಹೊತ್ತಿನ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಏನಾದರೂ ಇನ್ನೂ ಅದರ ವೀಡಿಯೋ ಹಾಕಿಲ್ಲ ಅಂದರೆ ಅದರ ವೀಡಿಯೋ ನೀವು ಬೇಕಾದ್ರೆ ನಿಮ್ ಅಂದರೆ ನಿಮ್ಮ ರಾಶಿಯ ಒಂದು ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆದಷ್ಟು ಬೇಗ ಅದರ ಒಂದು ವೀಡಿಯೋ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಲ್ಲದೆ ನಿಮ್ಮ ರಾಶಿಯ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಪ್ರಕಾರ ನೀವು ಕೇಳ್ಬೋದು ಅದಕ್ಕೆ ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮೂಲಕ ಉತ್ತರ ಮಾಡ್ತೀನಿ ಅಥವಾ ಏನಾದರೂ ವೀಡಿಯೋ ಮಾಡಬೇಕು ಅನ್ಸಿದ್ರೆ ವೀಡಿಯೋ ಕೂಡ ನಿಮಗೆ ಮಾಡಿ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಧನ್ಯವಾದಗಳು